back to my channel Rakshita Vlogs in Canada. So ivattu na diary vlog maartta idini andre after papu andre after baby aadmane nan diary routine hege change agide annadanna nanu share maartta idini. So innond good news enandre nan maguna nan first time nanu video mukantra introduce maadustaa idini. So adikinta munche yaralanna channel subscribe maadkonilla subscribe maadkoli pakkadalle kodu bell icon kuda press maadi. ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಮತ್ತು ಈ ವಿಡಿಯೋ ಇಷ್ಟ ಆದಲ್ಲಿ ಡೋಂಟ್ ಫರ್ಗೆಟ್ ಟು ಲೈಕ್ ಶೇರ್ ಆ್ಯಂಡ್ ಕಮೆಂಟ್. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ಈಗ ಆಲ್ಮೋಸ್ಟ್ ಟೈಮ್ 1 o'clock ಆಗಿದೆ. ಸೊ ಈಗ ಕುಕ್ಕಿಂಗ್ ಅಡುಗೆ ಮತ್ತು ನನ್ನ ಪಾಪುಗೆ ಲಂಚ್ ಎಲ್ಲನೂ ಮಾಡಬೇಕು. ಸೊ ನಾನು ಹಾಗೆ ಇನ್ ಕುಕ್ ಮಾಡ್ತೀನಿ ರೆಸಿಪಿ ಜೊತೆ. ಈಗ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಓಕೆ, ನಾನಿಲ್ಲೊಂದು 1/2 ಕಪ್ಪು ತೊಗರಿಬೇಳೆನ ಸ್ವಲ್ಪ ಚಿಟಿಕೆ ಅರಶಿನ ಪುಡಿ ಮತ್ತು ಎಣ್ಣೆ ಹಾಕ್ಕೊಂಡು ಒಂದು 3 ವಿಸಿಲು ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ಪ್ಯಾನ್ ಇಟ್ಕೊಂಡು ಎಲ್ಲ ಫ್ರೈ ಮಾಡಬೇಕಾಗತ್ತೆ ಮಸಾಲೆ. ನಾನಿಲ್ಲಿ 2-3 ಟೇಬಲ್ಸ್ಪೂನು ಆಯಿಲ್ ಕೂಡ ಹಾಕ್ಕೊತಾ ಇದ್ದೀನಿ. ಸೊ ಎಣ್ಣೆ ಕಾದ್ಮೇಲೆ ಮಾಮೂಲಿ ಒಗ್ಗರಣೆಗೆ ಜೀರಿಗೆ ಸಾಸಿವೆ ಮತ್ತು ಸ್ವಲ್ಪ ಮೆಂತ್ಯ ಕಾಳು ಕೂಡ ಹಾಕ್ಕೊತಾ ಇದ್ದೀನಿ. ಮತ್ತು ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಮೂರು ಕೂಡ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ. ಒಂದು ಮೀಡಿಯಂ ಸೈಜು ಟೊಮೆಟೊ ಕೂಡ ಹಾಕ್ಕೊತಾ ಇದ್ದೀನಿ. ಪಕ್ಕ ಕನ್ಸ್ಟ್ರಕ್ಷನ್ ತ ನಡೀತಿದೆ, ಅದಕ್ಕೆ ಸ್ವಲ್ಪ ಸೌಂಡ್ ಜಾಸ್ತಿ, ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಬಟ್ ಸ್ಟಿಲ್ ಈಗಲೂ ಕೂಡ ಸೌಂಡ್ ಬರ್ತಾ ಇದೆ. ಸೊ ಪ್ಲೀಸ್ ಇಗ್ನೋರ್ ಮಾಡಿಬಿಡಿ. ಸೊ ಟೊಮೆಟೊ ಎಲ್ಲ ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆಗೋ ತನಕ ಇದೇ ರೀತಿ ಕುಕ್ ಮಾಡಬೇಕಾಗತ್ತೆ. ಸೊ ಈ ರೀತಿ ಆಯಿಲಲ್ಲಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿ ಬೇಳೆ ಸಾರು ಮಾಡೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಸೊ ಈ ರೀತಿ ಯಾರೆಲ್ಲ ಮಾಡಲ್ಲ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಆಲ್ಮೋಸ್ಟು ಇದು ರೆಡಿ ಆಯಿತು. ಸೊ ಈಗ ಬೇಳೆನೂ ಕೂಡ ರೆಡಿ ಆಗಿತ್ತಲ್ಲ, ಆ ಬೇಳೆಗೆ ಬೀನ್ಸು ಮತ್ತು ಕ್ಯಾರೆಟು ಉಪ್ಪು ಮತ್ತು ಸಾಂಬಾರು ಪೌಡ್ರು, ನಾನಿಲ್ಲಿ ಶಕ್ತಿ ಸಾಂಬಾರು ಪೌಡ್ರನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಖಾರ ತಕ್ಕಷ್ಟು ನಾನೊಂದು 3 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಸೊ ಈ ಮಸಾಲೆನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಾಂಬಾರು ಪುಡಿ ಉಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ. ಸೊ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಮತ್ತು ನೀರು, ಎಷ್ಟು ನೀರು ಬೇಕಾಗುತ್ತೆ ಅಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಹೈ ಫ್ಲೇಮಲ್ಲಿ 1 ವಿಸಿಲು ಇಲ್ಲ 2 ವಿಸಿಲು ಕೂಗಿಸ್ಕೊಂಡ್ರೆ ಸಾರು ಕೂಡ ರೆಡಿ ಆಗಿಬಿಡುತ್ತೆ. ಮತ್ತು ಇದನ್ನು ಒಗ್ಗರಣೆ ಎಲ್ಲ ಮಾಡೋ ಅವಶ್ಯಕತೆ ಇರಲ್ಲ, ನಾವು ಫಸ್ಟೇ ಒಗ್ಗರಣೆ ಮಾಡಿಬಿಟ್ಟು ಈ ರೀತಿ ಮಾಡ್ತಾ ಇರೋದ್ರಿಂದ. ಸೊ ನಾನಿಲ್ಲಿ ರೈಸ್ ಕೂಡ ಇಟ್ಕೊತಾ ಇದ್ದೀನಿ. ಆಲ್ಮೋಸ್ಟ್ 2 o'clock, ನಾನು ಎಲ್ಲ ರೆಡಿ ಮಾಡಿಕೊಂಡು ಮಧ್ಯ ಮಧ್ಯ ನನ್ನ ಮಗನ ನೋಡಿಕೊಂಡು ಮಾಡೋ ಅಷ್ಟೊತ್ತಲ್ಲಿ, ಸೊ ಈಗ ನನ್ನ ಮಗನಿಗೂ ಲಂಚ್ ಟೈಮ್ ಆಯಿತು. ಸೊ ಅವನಿಗೂ ಕೂಡ ಆ್ಯಪಲ್ ಪ್ಯೂರಿನ ನಾನು ಇಲ್ಲಿ ರೆಡಿ ಮಾಡ್ತಾ ಇದ್ದೀನಿ. ಸೊ ತುಂಬ ದೊಡ್ಡ ಆ್ಯಪಲ್ ಇದ್ದರೆ ನಾನು 1/2 ಆ್ಯಪಲು ಮತ್ತು 1 ಬಾಳೆಹಣ್ಣು ಹಾಕ್ಕೊಂಡು ಪ್ಯೂರಿ ಮಾಡ್ಕೊತೀನಿ. ಸೊ ಸಿಪ್ಪೆ ಎಲ್ಲ ಬಿಡಿಸ್ಕೊಂಡು, ಆ್ಯಕ್ಚುಲಿ ಮಗುಗೆ ಯಾವುದೇ ಥರ ಫುಡ್ ರೆಡಿ ಮಾಡೋಕ್ಕಿಂತ ಮುಂಚೆ ಚೆನ್ನಾಗಿ ಹ್ಯಾಂಡ್ ವಾಶ್ ಮಾಡಿಕೊಂಡು ಮತ್ತು ವೆಸಲ್ಸ್ನ ಕೂಡ ನಾವು ಯಾವ್ದು ಯೂಸ್ ಮಾಡ್ತೀವಿ ಅದನ್ನು ಕೂಡ ಚೆನ್ನಾಗಿ ವಾಶ್ ಮಾಡಿಕೊಂಡೇ ಯೂಸ್ ಮಾಡ್ಕೊಬೇಕಾಗತ್ತೆ. ಯಾಕಂದರೆ ಎಷ್ಟು ಹೈಜೀನಿಕ್ ಆಗಿದ್ರೂ ಮಕ್ಕಳು ವಿಷಯದಲ್ಲಿ ತುಂಬಾ ಕಷ್ಟ. ಸೊ 1/2 ಆ್ಯಪಲ್ನ ನಾನು ಎತ್ತಿಕ್ಬಿಡ್ತೀನಿ. ಸೊ ಈಗ 250 ml ವಾಟರ್ ಹಾಕ್ಕೊಂಡು ಚೆನ್ನಾಗಿದ್ದೀನಿ. ಒಂದು 8 ಮಿನಿಟ್ಸ್ 10 ಮಿನಿಟ್ಸ್ ತನಕ ಒಂದು ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಕುಕ್ ಮಾಡ್ಕೊಳ್ಳೋಣ.
ಸೊ ಆಲ್ಮೋಸ್ಟ್ ರೆಡಿ ಆಯಿತು. ನಾನಿಲ್ಲಿ ಒಂದು ಏಲಕ್ಕಿ ಬಾಳೆಹಣ್ಣ ಹಾಕ್ಕೊತಾ ಇದ್ದೀನಿ. ಸೊ ಈ ರೀತಿ ಬಾಳೆಹಣ್ಣು ಮತ್ತು ಆ್ಯಪಲ್ ಪ್ಯೂರಿ ಮಗುಗೆ ಕೊಡೋದರಿಂದ ಅವರು ಮೋಷನ್ ಹೋಗೋಕ್ಕೆ ಎಲ್ಲ ಹೆಲ್ಪ್ ಮಾಡುತ್ತೆ, ಮತ್ತು ವೇಟ್ ಕೂಡ ಗೇನ್ ಆಗುತ್ತೆ. ನಾನಿಲ್ಲಿ ಬ್ಲೆಂಡರ್ ಜಾರ್ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ನಾನು ಡಿಮಾರ್ಟಲ್ಲಿ ತೊಗೊಂಡಿದ್ದು. ಸೊ ಡಿಮಾರ್ಟಲ್ಲಿ 1300 ಸಮಥಿಂಗ್ ತುಂಬಾ ಹೆಲ್ಪ್ಫುಲ್ ಆಗ್ತದೆ ನನಗೆ. ಆ್ಯಕ್ಚುಲಿ ನನ್ನ ಮಗನಿಗೆ ಪ್ಯೂರಿ ಈ ಥರ ಎಲ್ಲ ಮಾಡೋಕ್ಕೋಸ್ಕರ. ಸೊ ನೋಡಿ ರೆಡಿ ಆಯಿತು. ಸ್ವಲ್ಪ ನೀರು ಹಾಕ್ಕೊಂಡು ಅದೇ ಜಾರಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇವನೇ ನನ್ನ ಪುತ್ರ ವಿಹಾನ್. ಇವನ ಹೆಸರು ವಿಹಾನ್. ಸೊ ಇವನೀಗ 7 months ಓಲ್ಡ್. ನಿನ್ನೆಗೆ 6 months ಕಂಪ್ಲೀಟ್ ಆಗಿ ನಿನ್ನೆಯಿಂದ 7 months ಸ್ಟಾರ್ಟ್ ಆಗಿದೆ. ಇವನೇ ನನ್ನ ಮಗ. ಓಕೆ, ಇವತ್ತು ಆ್ಯಪಲ್ ಪ್ಯೂರಿ ಹೇಗೆ ಮಾಡೋದು ಅನ್ನೋದ ಶೇರ್ ಮಾಡಿದ್ದೀನಿ. ಸೊ ಈಗ ಇವನಿಗೆ ಫೀಡ್ ಮಾಡಬೇಕು, ಟೈಮ್ ಆಯಿತು. ಇವನಿಗೆ ಫೀಡ್ ಮಾಡಿ ನಾನು ನೆಕ್ಸ್ಟ್ ಸಿಗ್ತೀನಿ. ಹಲೋ, ಈಗ ಓಕೆ ಫ್ರೆಂಡ್ಸ್, ನಾನೀಗ ಊಟ ಮಾಡಿಬಿಟ್ಟು ಸಿಗ್ತೀನಿ. ಓಕೆ, ಲಂಚ್ ಆಯಿತು, ಪಾಪುದು ಆಯಿತು, ನಂದು ಕೂಡ ಲಂಚ್ ಮುಗಿತು. ಸಿಂಪಲ್ ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ. ಸೊ ಯಾರೆಲ್ಲ ಅದರ ರೆಸಿಪಿನ ಟ್ರೈ ಮಾಡ್ತೀರಾ ಪ್ಲೀಸ್ ಕಮೆಂಟ್ ಮುಖಾಂತರ ತಿಳಿಸಿ. ಸೊ ಇನ್ನು ಮುಂದೆ ನಾನು ಕಂಟಿನ್ಯೂಸ್ ಆಗಿ ಈ ಥರ ರೆಗ್ಯುಲರ್ ವ್ಲಾಗ್ ಆಗಿರ್ಬೋದು, ಇಲ್ಲಾಂದರೆ ರೆಸಿಪೀಸ್ ಮತ್ತು ಮಗುವಿನ ಫುಡ್ಸ್ ಇಲ್ಲ ಮಗು ಡೈಲಿ ರುಟೀನ್ ಬಗ್ಗೆ ಕೂಡ ಶೇರ್ ಮಾಡ್ತಾ ಇದ್ದೀನಿ, ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದ್ರ ಜೊತೆ ನಿಮ್ಮ ಸಪೋರ್ಟ್ ಕೂಡ ಅಷ್ಟೇ ಇಂಪಾರ್ಟೆಂಟ್, ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಒನಮ್ಮ ಕಚ್ಚಿ ಬತ್ತೈತಾ. ಸೊ ಇನ್ಫಾರ್ಮ್ಯಾಟಿಕ್ ವಿಡಿಯೋ ಕೂಡ ಇರುತ್ತೆ, ಮತ್ತು ಡೈಲಿ ವ್ಲಾಗ್ಸ್ ಇರುತ್ತೆ, ಮತ್ತು ಕೆಲವೊಂದು ರಿವ್ಯೂಸ್ ಐಟಮ್ಸ್ ಬಗ್ಗೆ ರಿವ್ಯೂಸ್ ಕೂಡ ಇರುತ್ತೆ. ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಮಾಡಿ ನಾನು ಶೇರ್ ಮಾಡ್ತೀನಿ. ಆ್ಯಕ್ಚುಲಿ ನಾನು ಸೆಲ್ಫ್ ಇಂಟ್ರೊಡಕ್ಷನ್ ನಾನು ಕೊಟ್ಟೇ ಇಲ್ಲ. ಸೊ ಈ ವಿಡಿಯೋ ಮುಖಾಂತರ ನನ್ನ ಬಗ್ಗೆನೂ ಕೂಡ ನಾನು ತಿಳಿಸ್ಕೊಡ್ತೀನಿ. ನನ್ನ ಹೆಸರು ರಕ್ಷಿತಾ, ನನ್ನ ಏಜ್ ಬಂದು 24, ಐ ಆಮ್ ಮ್ಯಾರಿಡ್ ಮತ್ತು ಅವರ್ ವೈಫ್. ನನ್ನ ಹಸ್ಬೆಂಡ್ ನೇಮ್ ಬಂದು ರಾಜಾರಾವ್, ಅವರು ವರ್ಕ್ ಮಾಡ್ತಿದ್ದಾರೆ, ಶೇರ್ ಮಾರ್ಕೆಟಿಂಗ್ ಮಾಡ್ತಿದ್ದಾರೆ. ಸೊ ಇವನೇ ನನ್ನ ಮಗ, ಇವನು ವಿಹಾನ್ ರಾವ್. ಓಕೆ, ಇಷ್ಟೇ ನನ್ನ ಬಗ್ಗೆ. ನಾನು ಸ್ಟೇ ಆಗಿರೋದು ಬ್ಯಾಂಗ್ಳೂರಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಫೇಸ್ 2ನಲ್ಲಿ. ಆಲ್ರೆಡಿ ಟೈಮ್ ಈಗ 4:00 ಆಗಿಬಿಟ್ಟಿದೆ. ಸೊ ಇವನ್ನ ನೋಡಿಕೊಂಡು ಮಧ್ಯೆ ಮಧ್ಯೆ ಅಡುಗೆ ಮಾಡಿಕೊಂಡು 4:00 ಡೈಲಿ 4:00 ಆಗಿಬಿಡುತ್ತೆ. 4:00 ಮೇಲೆ ಇವನು ಮಲಗಲ್ಲ, ಸ್ವಲ್ಪ ಹೊತ್ತು ಆಟ ಆಡ್ತಾ ಇರ್ತಾನೆ. ಸೊ ಅವ್ರ ಜೊತೆ ನಾನು ಕೂಡ ನನ್ನ ಟೈಮ್ನ ಸ್ಪೆಂಡ್ ಮಾಡ್ತೀನಿ. ಅಂದರೆ ಬೆಳಿಗ್ಗೆಯಿಂದ ಬ್ಯುಸಿ ಇರ್ತೀನಿ, ಕೆಲಸ, ಅಡುಗೆ, ಟಿಫಿನ್ ಅಂತ ಎಲ್ಲ. ಸೊ ಅದರಿಂದ ಇವ್ನ ಜೊತೆ ಸ್ವಲ್ಪ ಕಂಪ್ಲೀಟಾಗಿ ಕೂತ್ಕೊಂಡು ನನಗೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ. ಫೀಡ್ ಮಾಡಬೇಕಾ ಫೀಡ್ ಮಾಡಿಬಿಟ್ಟು, ಇಲ್ಲ ಏನಾರು ಟಾಯ್ ಕೊಟ್ಬಿಟ್ಟು ಹೋದರೆ ಅವನು ಆಟ ಆಡ್ಕೊಂಡು ಇರ್ತಾನೆ, ನಿದ್ದೆ ಬಂದಂಗೆ ಮಲ್ಕೋತಾನೆ. ಪಾಪ ಅಷ್ಟು ಟ್ರಾವೆಲ್ ಎಲ್ಲ ಏನು ಮಾಡಲ್ಲ ಪಾಪಚ್ಚಿ, ಒಳ್ಳೆ ಹುಡುಗ ನನ್ನ ಮಗ ಅಲ್ವ. ಓಕೆ, ಇವತ್ತಿನ ವಿಡಿಯೋ ನಾನು ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.